ಯೋಗಿಯವರು ಅಧಿಕಾರ ವಹಿಸಿಕೊಂಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆರು ವರ್ಷಗಳಾಗಿದೆ ಆರು ವರ್ಷಗಳಲ್ಲಿ ನೂರ ಎಪ್ಪತ್ತೆಂಟು ಡ್ರೆಡ್ಡೆ ಕ್ರಿಮಿನಲ್ಸ್ ಗಳನ್ನ ಕೊಲ್ಲಲಾಗಿದೆ ನಾಲ್ಕ್ ಸಾವಿರದ ಒಂಬೈನೂರ ಹನ್ನೊಂದು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಒಟ್ಟು ಇಪ್ಪತ್ತ್ ಮೂರು ಸಾವಿರದ ಅರವತ್ತೊಂಬತ್ತು ಜನ ರೌಡಿಗಳ ಮಾಫಿಯಾ ಗಳ ಅರೆಸ್ಟ್ ಆಗಿದೆ ಪ್ರತಿ ಹದಿಮೂರು ದಿವಸಕ್ಕೆ ಒಬ್ಬ ರೌಡಿಯ ಕತೆ ಮುಗಿತಾ ಇದೆ ಈ ರೌಡಿಗಳಿಗೆ ಸೇರಿದ ಸುಮಾರು ಒಂದು ಸಾವಿರ ಕೋಟಿ ಅಕ್ರಮ ಆಸ್ತಿ ಪಾಸ್ತಿ ಇಲ್ಲ ಜಪ್ತಿ ಆಗಿದೆ ಇಲ್ಲ ಬಾಬಾ ಬುಲ್ಡೋಸರ್ ಕೈ ಸಿಕ್ಕಿ ನೆಲಸಮ ಆಗಿದೆ ತಪ್ಪು ಮಾಡಿದವರಿಗೆ ಸರಿದಾರಿ ತರೋದಕ್ಕೆ ಸಾಮ ವೇದ ಮಂತ್ರ ದಂಡ ಇದೆ ಆದ್ರೆ ಪೈಶಾಚಿಕ ಕೃತ್ಯ ಮಾಡತಕ್ಕಂಥ ಪಿಶಾಚಿಗಳಿಗೆ ಸರಿದಾರಿ ತರೋದಕ್ಕೆ ಇರ್ತಕ್ಕಂಥದ್ದು ಒಂದೇ ಮಂತ್ರ ಮೃತ್ಯು ದಂಡ ಅದನ್ನ ಪ್ರಯೋಗಿಸಕ್ಕೆ ಶುರು ಮಾಡಿದ್ರು ಒಂದ್ ಕಡೆ ಬುಲ್ಡೋಸರ್ ಮತ್ತೊಂದ್ ಕಡೆ ಎನ್ಕೌಂಟರ್ ೀಕ್ ಅಹ್ಮದ್ ಸಮಾಜವಾದಿ ಪಾರ್ಟಿಯ ಎಂ ಎಲ್ ಎ ಆಗಿದ್ರು ಕೆಡಗ ಸಂಸದರು ಕೂಡ ಆಗಿದ್ರು ಇವತ್ತು ಅವನು ಜೈಲಲ್ಲಿ ಕೊಳಿತಾ ಇದ್ದಾನೆ ಅವನು ಜನಪ್ರತಿನಿಧಿ ಆದ ಮೇಲೂ ಕೂಡ ಸಮಾಜ ಕೆಲಸಗಳು ಹತ್ಯೆಗಳು ರೇಪ್ಗಳು ಅಬ್ಜೆಕ್ಷನ್ ನಿರಂತರವಾಗಿ ನಡೆಯುತ್ತೆ ಇಷ್ಟೊಂದು ಕುಖ್ಯಾತ ಆಗಿರ್ತಕ್ಕಂತಹ ಈ ಅತೀಕ್ ಅಹ್ಮದ್ ಯಾರು ಹೇಗೆ ಇಷ್ಟೊಂದು ದೊಡ್ಡದಾಗಿ ಬೆಳೆದ ಅವನು ನಾವೆಲ್ಲ ಟಿವಿ ಧಾರವಾಹಿಗಳಲ್ಲಿ ಸಿನಿಮಾಗಳಲ್ಲಿ ರಾಮಾಯಣ ಮತ್ತೆ ಮಹಾಭಾರತವನ್ನ ನೋಡಿದ್ರೆ ಆ ರಾಜ್ಯದ ಜನ ಪ್ರತ್ಯಕ್ಷವಾಗಿ ದಿವಸ ನೋಡ್ತಾ ಇದ್ದಾರೆ ಒಂದು ಕಡೆ ಆಡಳಿತದಲ್ಲಿ ರಾಮರಾಜ್ಯದ ನಿರ್ಮಾಣ ಆಗ್ತಾ ಇದೆ ಮತ್ತೊಂದು ಕಡೆ ಕೃಷ್ಣನ ನೀತಿ ಏನಿತ್ತು ಯಾವುದೇ ರೀತಿಯಲ್ಲಾದರೂ ಅಧರ್ಮದ ನಾಶ ಆಗ್ಬೇಕು ಇದರ ಪ್ರಕಾರವಾಗಿ ರಕ್ತ ಪೀಪ ಸಮಾಜ ಘಾತುಕರನ್ನ ಹೆಮುರಿ ಕಟ್ಟಲಾಗ್ತಾ ಇದೆ ಹೌದು ಮಾತಾಡ್ತಿರೋದು ಉತ್ತರ ಪ್ರದೇಶದ ಬಗ್ಗೆ ಅಲ್ಲಿನ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥರ ಬಗ್ಗೆ ಕೆಲವೇ ವರ್ಷಗಳ ಕೆಳಗೆ ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಅದೊಂದು ಪ್ರತ್ಯಕ್ಷ ನರಕ ಆಗಿತ್ತು ಎಲ್ಲ ಕಡೆ ಗೂಂಡರಾಜು ಒಂದ್ ಕಡೆ ಕಿತ್ತ ತಿಂತಕ್ಕಂತ ಬಡತನ ಮತ್ತೊಂದು ಕಡೆ ಯಾರ ಪ್ರಾಣ ಯಾವ ಕ್ಷಣದಲ್ಲಿ ಹೋಗುತ್ತೆ ಗೊತ್ತಿಲ್ಲ ಯಾವ ಹೆಣ್ಣು ಮಗುವಿನ ಮಾನ ಯಾವ ಕ್ಷಣದಲ್ಲಿ ಹೋಗುತ್ತೆ ಗೊತ್ತಿರ್ಲಿಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೊಡಕ್ ಹೋದರೆ ವಾಪಸ್ ಬರ್ತಿರ್ಲಿಲ್ಲ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಮಾಫಿಯಾ ಡಾನ್ ಗಳ ರಾಜಕಾರಣಿಗಳ ಊಟ ನೆಕ್ಕೋ ಕೆಲಸದಲ್ಲಿ ನಿರತರಾಗಿದ್ರು ನಾನು ಕೇವಲ ಏಳೆಂಟು ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೇನೆ ಸಂಜೆ ಆಯ್ತು ಅಂತ ಹೇಳಿದ್ರೆ ನಗರದ ಪಟ್ಟಣಗಳ ಹಳ್ಳಿಗಳ ಮುಖ್ಯ ಬೀದಿಗಳಲ್ಲಿ ಅಲ್ಲಿನ ಸಮಾಜ ವಾದಿ ಪಕ್ಷದ ಗೂಂಡಾಗಳು ಸಮಾಜವಾದಿ ಪಕ್ಷದ ಆಡಳಿತ ನಡೀತಾ ಇತ್ತು ಆ ಗೂಂಡಾಗಳು ತೆರೆದ ಜೀಪ್ಗಳ ಮೇಲೆ ಹೆಂಡದ ಬಾಟ್ಲಿಗಳನ್ನ ಇಡ್ಕೊಂಡು ಇಡೀ ಊರಲ್ಲೆಲ್ಲ ದಾಂಧಲೆ ಮಾಡ್ತಾ ಹೋಗ್ತಾ ಇರೋರು ಸಿಕ್ಕ ಸಿಕ್ಕವ್ರ ಮೇಲೆ ದೌರ್ಜನ್ಯ ಮಾಡೋರು ಯಾವ್ದಾದ್ರು ಪಾಪದ ಹೆಣ್ಣು ಮಗು ಅವ್ರ ಸಿಕ್ತು ಅಂತ ಹೇಳಿದ್ರೆ ಅವಳ ಬಾಳು ಮೂರ ಬಟ್ಟೆ ಆಗೋದು ಹೇಳೋರು ಕೇಳೋರು ಯಾರು ಇರ್ಲಿಲ್ಲ ಆ ದೇವರೇ ಬಂದ್ರು ಕೂಡ ಉತ್ತರ ಪ್ರದೇಶವನ್ನ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತಹ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರ ವಹಿಸ್ಕೊಂಡಿದ್ದು ಯೋಗಿಯವರು ನೋಡಿ ಇಡೀ ಉತ್ತರ ಪ್ರದೇಶಕ್ಕೆ ಉತ್ತರ ಪ್ರದೇಶವೇ ಹಲವಾರು ಮಾಫಿಯಾ ಡಾನ್ಗಳ ಒಡೆತನದಲ್ಲಿತ್ತು ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ಡಾನ್ ಗಳು ಮುಕ್ತಾರ್ ಅನ್ಸಾರಿ ಸುಂದರ್ ಬಾಟಿ ಬಬ್ಲು ಶ್ರೀವಾತ್ಸವ ಖಾನ್ ಮುಬಾರಕ್ ರಾಜು ಬೈಯ ಅತೀಕ್ ಅಹಮದ್ ಈಗ ಹೇಳಿಕ್ ಹೊಟ್ಟಿರೋದೇ ಈ ಅತೀಕ್ ಅಹಮದನ ನಾಯಿ ಪಾಡಾಗಿರ್ತಕ್ಕಂಥ ಜೀವನದ ಬಗ್ಗೆ ನೋಡಿ ಯೋಗಿಯವರು ಅಧಿಕಾರ ವಹಿಸಿಕೊಂಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತು ಪೂರ್ಕೆ ಆರು ವರ್ಷಗಳಾಗಿದೆ ಆರು ವರ್ಷಗಳಲ್ಲಿ ನೂರ ಎಪ್ಪತ್ತೆಂಟು ಡ್ರೆಡ್ ಕ್ರಿಮಿನಲ್ಸ್ ಗಳನ್ನ ಕೊಲ್ಲಲಾಗಿದೆ ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಒಟ್ಟು ಇಪ್ಪತ್ಮೂರು ಸಾವಿರದ ಅರವತ್ತೊಂಬತ್ತು ಜನ ರೌಡಿಗಳ ಮಾಫಿಯಾ ಡಾನ್ಗಳ ಅರೆಸ್ಟ್ ಆಗಿದೆ ನಾನು ಆಗ್ಲೇ ಹೇಳಿದಂತೆ ನೂರ ಎಪ್ಪತ್ತೆಂಟು ಜನ ಡ್ರೆಡೆಡ್ ಕ್ರಿಮಿನಲ್ಸ್ ಗಳನ್ನ ಹೊಡೆದುಳಿಸಲಾಗಿದೆ ಅದರ ಅರ್ಥ ಏನು ಪ್ರತಿ ಹದಿಮೂರು ದಿವಸಕ್ಕೆ ಒಬ್ಬ ರೌಡಿಯ ಕತೆ ಮುಗಿತಾ ಇದೆ ಈ ರೌಡಿ ಸೇರಿದ ಸುಮಾರು ಒಂದು ಸಾವಿರ ಕೋಟಿ ಅಕ್ರಮ ಆಸ್ತಿ ಪಾಸ್ತಿ ಆಗಿದೆ ಇಲ್ಲ ಬಾಬಾ ಬುಲ್ಡೋಸರ್ ಕೈ ಸಿಕ್ಕಿ ನೆಲಸ ಮಾಡಿದೆ ಇದಕ್ಕೋಸ್ಕರ ಯೋಗಿಯವರು ಹಿಂದೆ ಇದ್ದಂತಹ ಕಾನೂನಿಗೆ ಶಕ್ತಿ ಕೊಡಲಿಕ್ಕೆ ಹೊಸ ತಿದ್ದುಪಡಿಯನ್ನ ತಂದ್ರು ಮುಂಚೆ ಉತ್ತರ ಪ್ರದೇಶದಲ್ಲಿ ಒಂದು ಆಕ್ಟ್ ಇತ್ತು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಇದ್ರ ಪ್ರಕಾರವಾಗಿ ಯಾರ್ದಾದ್ರು ರೌಡಿಗಳ ಆಸ್ತಿ ಜಪ್ತಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ ಪೊಲೀಸ್ ಕಮಿಷನರ್ ಡಿಶಿಶನ್ ತಗೋಬೇಕಿತ್ತು ಇಲ್ಲ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಡಿಶಿಶನ್ ತಗೋಬೇಕಿತ್ತು ಈಗ ಅದನ್ನ ಅಮೆಂಡ್ಮೆಂಟ್ ಮಾಡಿ ಅವರು ಡಿಸ್ಟಿಕ್ ಕಮಿಷನರ್ ಅಂದ್ರೆ ನಮ್ಮ ಡಿ ಸಿ ಲೆವೆಲ್ ಇರ್ತಕ್ಕಂತಹ ಅಧಿಕಾರಿಗಳೇ ಈಗ ನೇರವಾಗಿ ಕ್ರಮ ತಗೋಬಹುದು ಜಪ್ತಿಯಾದ ಅಥವಾ ನೆಲಸಮ ಆದ ಆಸ್ತಿಯಲ್ಲಿ ಸುಮಾರು ಐನೂರು ಕೋಟಿ ಆಸ್ತಿ ಕೇವಲ ಮೂವತ್ ಮೂರು ಜನ ದಾನ್ಗಳದು ಇದೆಲ್ಲ ಹೇಗೆ ಸಾಧ್ಯ ಆಯ್ತು ನೋಡಿ ತಪ್ಪು ಮಾಡಿದ್ರು ಸರಿದಾರಿ ತರೋದಕ್ಕೆ ಸಾಮ ವೇದ ಮಂತ್ರ ದಂಡ ಇದೆ ಆದ್ರೆ ಪೈಶಾಚಿಕ ಕೃತ್ಯ ಮಾಡ್ತಕ್ಕಂಥ ಪಿಶಾಚಿಗಳಿಗೆ ಸರಿದಾರಿಗೆ ತರೋದಕ್ಕೆ ಇರತಕ್ಕ ಒಂದೇ ಮಂತ್ರ ಮೃತ್ಯು ದಂಡ ಅದನ್ನ ಪ್ರಯೋಗಿಸಕ್ಕೆ ಶುರು ಮಾಡಿದ್ರು ಎನ್ಕೌಂಟರ್ ಒಂದ್ ಕಡೆ ಬುಲ್ಡೋಸರ್ ಮತ್ತೊಂದ್ ಕಡೆ ಎನ್ಕೌಂಟರ್ ಇದು ಒಂದೇ ದಾರಿ ಇದ್ದಿದ್ದು ಯು ಪಿ ಮೊನ್ನೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ಪಾಲ್ ಅಂತಕ್ಕಂಥವರ ಹತ್ಯೆ ಆಯ್ತು ಈ ಉಮೇಶ್ ಪಾಲ್ ಅವರು ಎರಡ್ ಸಾವಿರದ ಐದರಲ್ಲಿ ನಡೆದಿತ್ತಲ್ಲ ಬಿ ಎಸ್ ಪಿ ಎಂ ಎಲ್ ಎ ರಾಜುಪಾಲ್ ಆ ಹತ್ಯೆಯ ಸಾಕ್ಷಿದಾರರಾಗಿದ್ರು ಆ ಹತ್ಯೆಯ ಪ್ರಮುಖ ಆರೋಪಿ ಅತೀಕ್ ಅಹ್ಮದ್ ಸಮಾಜ ವಾದಿ ಪಾರ್ಟಿಯ ಎಂ ಎಲ್ ಎ ಆಗಿದ್ರು ಕೆಡೆಗೆ ಸಂಸದರು ಕೂಡ ಆಗಿದ್ರು ಇವತ್ತು ಅವನು ಜೈಲಲ್ಲಿ ಈ ಇದ್ ಅಹ್ಮದ್ನ ಆಜ್ಞೆ ಮೇರೆಗೆ ಅವನ ಮೂರನೇ ಮಗ ಅಸದ್ ಸುಮಾರು ಹದಿಮೂರು ಜನ ಹತ್ಯೆಕ್ವರ ತಂಡವನ್ನ ಕಟ್ಕೊಂಡು ಉಮೇಶ್ ಪಾಲ್ ಅವರನ್ನ ಅವರ ಮನೆ ಗುಂಡಿಟ್ಟು ಗುಂಡಿಟ್ಟುಕೊಳ್ತಾರೆ ಆಗ ವಿಧಾನಸಭೆಯಲ್ಲಿ ಸಮಾಜವಾದಿ ಪಾರ್ಟಿಯ ನಾಯಕ ಅಖಿಲೇಶ್ ಯಾದವ್ ದೊಡ್ಡ ನಾಟಕ ಮಾಡ್ತಾರೆ ಹಾಡು ಹಗಲಲ್ಲೇ ರೌಡಿಗಳು ವ್ಯಕ್ತಿಗಳ ಪ್ರಾಣ ತೆಗಿತಾ ಇದಾರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಆಗ ಎದ್ದು ನಿಂತು ಯೋಗಿ ಗರ್ಜಿಸ್ತಾರೆ ಈ ಎಲ್ಲಾ ರೌಡಿಗಳನ್ನ ಗಳನ್ನ ಪಾಲಿಸಿ ಪೋಚಿಸ್ಕೊಂಡ್ ಬಂದಿರೋದು ಇದೇ ಸಮಾಜವಾದಿ ಪಕ್ಷ ಅವರ ಬೆನ್ನು ಮೂಳೆ ಮುರಿತಾ ಇದ್ದೇವೆ ಪಾತಕಿಗಳನ್ನ ಮಣ್ಣು ಮುಕ್ಕಿಸ್ತೇವೆ ಅಂತ ಹೇಳಿದ್ರು ಅದಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಅರ್ಬಾಜ್ ಅಂತಕ್ಕಂತ ಹಂತಕನ ಹತ್ಯೆ ಆಯ್ತು ಈತ ಆ ಹತ್ಯೆ ಮಾಡ್ಲಿಕ್ಕೆ ಬಂತಲ್ಲ ಎಸ್ ಯು ವಿ ಆದ್ರೆ ಡ್ರೈವರ್ ಆಗಿದ್ದ ಇವನನ್ನ ಎನ್ಕೌಂಟರ್ ಅಲ್ಲಿ ಮುಗಿಸಿದ್ರು ಅದಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಮೊನ್ನೆ ಸೋಮವಾರ ಯಾರು ಉಮೇಶ್ ಪಾಲ್ಗೆ ಮೊದಲ ಗುಂಡು ಹೊಡೆದ್ನಲ್ಲ ಉಸ್ಮಾನ್ ಆಕ್ಚುಲಿ ಇವನ ಹೆಸರು ವಿಜಯ್ ಚೌಧರಿ ಅಂತ ಹೇಳಿ ಇವರ ಗ್ಯಾಂಗಿಗೆ ಸೇರಿದಾಗ ಅತೀಕ್ ಅಹ್ಮದೇ ವಿಜಯ್ ಚೌಧರಿ ಅಂತ ಹೆಸರನ್ನ ಬದಲಾಯಿಸಿ ಉಸ್ಮಾನ್ ಅಂತ ಹೆಸರಿಟ್ಟಿದ್ದ ಇವನ ಎನ್ಕೌಂಟರ್ ಆಯ್ತು ಬೆಳಗ್ಗೆ ಐದುವರೆ ಈಗ ಅತೀಕ್ ಅಹ್ಮದ್ ನ ಮೂರನೇ ಮಗ ಅಸದ್ ಇವನ ಬೇಟೆಗೆ ರಣತಂತ್ರ ಹಡೆಯಲಾಗಿದೆ ಉಳಿದ ಎಲ್ಲಾ ಹಂತಕರನ್ನು ಹುಡುಕ್ತಾ ಇದಾರೆ ಯು ಪೊಲೀಸ್ ಹಾಗಾದ್ರೆ ಇಷ್ಟೊಂದು ಕುಖ್ಯಾತ ಆಗಿರ್ತಕ್ಕಂತಹ ಈ ಅತೀಕ್ ಅಹಮದ್ ಯಾರು ಹೇಗೆ ಇಷ್ಟೊಂದು ದೊಡ್ಡದಾಗಿ ಬೆಳೆದ ಅವನು ನೋಡಿ ಅತೀಕ್ ಅಹಮದ್ ಒಬ್ಬ ಸಾಮಾನ್ಯ ಜಟ್ಕಗಡಿ ವರ್ಷವನ ಮಗ ಇವರ ತಂದೆ ಹೆಸರು ಫಿರೋಜ್ ಟಾಂಗೇವಾಲಾ ಅಂತ ಹೇಳಿ ಇವನು ಹುಟ್ಟಿದ್ದು ಚೌಕಿಯ ಮೊಹಲ್ಲ ಪ್ರಯಾಗರಾಜ್ ಅಂದ್ರೆ ಹಿಂದಿನ ಅಲಹಾಬಾದ್ ಅಲ್ಲಿ ಹೈಸ್ಕೂಲ್ ಅಲ್ಲೇನೇನೆ ಓದಿಗೆ ಶರಣ ಹೊಡೆದ ಹೊಟ್ಟೆ ಪಾಡಕೋಸ್ಕರ ಜಟ್ಕಾ ಬಂಡಿಯನ್ನ ಹೊಡ್ಸ್ಲಿಕ್ಕೆ ಶುರು ಮಾಡ್ದ ಅತೀಕ್ ಅಹಮದ್ ಆದ್ರೆ ದುಡ್ಡು ಮಾಡಬೇಕು ಅಂತ ಹುಚ್ಚು ಬಾಳ ಇತ್ತು ಹದಿನೇಳನೇ ವಯಸ್ಸಲ್ಲೇನೆ ಒಂದು ಹತ್ತಿಯ ಸಂಚಲ್ಲಿ ಆರೋಪಿಯಾದ ಆ ಕಾಲದಲ್ಲಿ ಅಲಹಾಬಾದ್ ಅನ್ನ ಆಳ್ತಾ ಇದ್ದಿದ್ದು ಚಾಂದ್ ಬಾಬಾ ಅಂತಕ್ಕಂತಹ ಒಬ್ಬ ರೌಡಿ ಅತೀಕ್ ಕೂಡ ಸಣ್ಣ ಗ್ಯಾಂಗನ್ನ ಕಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಬಹಳ ಬೇಗವಾಗಿ ಬೆಳೆದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅತೀಕ್ ಅಹಮದ್ ಮತ್ತೆ ಅವನ ಗ್ಯಾಂಗ್ ಅನ್ನ ಪೊಲೀಸ್ ಅವರು ಎತ್ತಕೊಂಡು ಹೋಗ್ತಾರೆ ಇನ್ನೇನು ಅತೀಕ್ ನ ಕತೆ ಮುಗಿತು ದೆಹಲಿಯಿಂದ ಒಂದು ಫೋನ್ ಬರುತ್ತೆ ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ವೀರಭದ್ರ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ದವರು ಕಾಂಗ್ರೆಸ್ ನ ರಾಜೀವ್ ಗಾಂಧಿ ಅವರು ಆ ಫೋನ್ ಕಾಲ್ ಅನ್ನ ಮಾಡಿದ್ದು ರಾಜೀವ್ ಗಾಂಧಿ ಅವರಿಗೆ ಪರಮಾಪ್ತನಾಗಿದ್ದಂತಹ ಒಬ್ಬ ಲೋಕಸಭಾ ಸದಸ್ಯ ಅವನ ಫೋನ್ ಬರ್ತಿದ್ದಂಗೆನೆ ಅತೀಕ್ ಅಹ್ಮದ್ನ ನ ಬಿಡುಗಡೆ ಆಗುತ್ತೆ ಅಲ್ಲಿಂದ ಒಂದು ಕರಾಳ ಅಧ್ಯಾಯ ಶುರುವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಗೆ ನಿಲ್ತಾನೆ ಮತ್ತೆ ಗೆಲ್ತಾನೆ ಅತಿ ಗೆದ್ದ ತಕ್ಷಣ ಒಂದು ಕೆಲಸ ಅಂತ ಹೇಳಿದ್ರೆ ಆಗ ಡಾನ್ ಆಗಿ ಮೆರಿತಾ ಇದ್ನಲ್ಲ ಬಾಬನ್ನ ಹಾಡು ಹಗಲೇ ಕತ್ತರಿಸಾಕ್ತಾನೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಇಂಡಿಪೆಂಡೆಂಟ್ ಆಗಿ ಗೆಲ್ತಾನೆ ತೊಂಬತ್ ಮೂರಲ್ಲಿ ಮತ್ತೆ ಇಂಡಿಪೆಂಡೆಂಟ್ ಆಗಿ ಗೆಲ್ತಾನೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಮಾಜವಾದಿ ಪಕ್ಷವನ್ನ ಸೇರಿ ಆ ಪಕ್ಷದಿಂದ ಮತ್ತೆ ಎಂ ಎಲ್ ಎ ಆಗ್ತಾನೆ ಅವನು ಜನಪ್ರತಿನಿಧಿ ಆದ ಮೇಲೂ ಕೂಡ ಸಮಾಜ ಕೆಲಸಗಳು ಹತ್ಯೆಗಳು ರೇಪ್ಗಳು ಗಳು ನಿರಂತರವಾಗಿ ನಡೆಯುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಮಾಜವಾದಿ ಪಕ್ಷದಿಂದ ಪೂಲ್ಪುರಿನ ಲೋಕಸಭಾ ಸದಸ್ಯನಾಗಿ ಚುನಾವಣೆ ಗೆಲ್ತಾನೆ ಅಷ್ಟೊತ್ತಿಗೆ ಅಲಹಾಬಾದ್ ಅಲ್ಲಿ ಎಂ ಎಲ್ ಎ ಆಗಿರ್ತಾನೆ ಸೊ ಇವನು ರಾಜೀನಾಮೆ ಕೊಟ್ಟಾಗ ಆ ಸ್ಥಾನಕ್ಕೆ ಅವನ ತಮ್ಮನನ್ನ ನಿಲ್ಲಿಸ್ತಾನೆ ಅವನ ತಮ್ಮನ ಹೆಸರು ಅಶ್ರಫ್ ಇವನ ತಮ್ಮನ ಮೇಲೆ ಗೆ ಬಿ ಎಸ್ ಪಿ ಯಿಂದ ನಿಲ್ತಕ್ಕಂಥದ್ದು ರಾಜುಪಾಲ್ ಅಂತಕ್ಕಂಥವನು ಚುನಾವಣೆಯಲ್ಲಿ ಅಶ್ರಫ್ ಗೆ ಸೋಲಾಗುತ್ತೆ ರಾಜುಪಾಲ್ ಗೆಲ್ತಾನೆ ಇದನ್ನ ಅತೀಕ್ ಗೆ ಸಹಿಸ್ಕೊಳೋಕೆ ಆಗೋದಿಲ್ಲ ಕೆಲವೇ ತಿಂಗಳುಗಳಲ್ಲಿ ಆ ರಾಜುಪಾಲ್ನ ಗುಂಡಿಟ್ಟು ಹತ್ಯೆ ಮಾಡಲಾಗುತ್ತೆ ಹೇಗೆ ನಡೀತು ಅಂತ ಹೇಳಿದ್ರೆ ಇದು ಗುಂಡಿಟ್ಟು ಹೊಡೆದಾದ್ಮೇಲೆ ಅವನನ್ನ ಹಾಸ್ಪಿಟ್ಲಿಗೆ ಒಂದು ಟೆಂಪೋನಲ್ಲಿ ಸಾಕಲಿಕ್ಕೆ ಹೋಗ್ತಾರೆ ಆ ಹಂತಕರಿಗನ್ಸುತ್ತೆ ಇನ್ನು ಬದುಕಿರ್ಬೋದು ರಾಜುಪಾಲ್ ಅಂತ ಹೇಳಿ ಆ ಟೆಂಪೋನ ಫಾಲೋ ಮಾಡ್ಕೊಂಡೋಗಿ ಆ ಟೆಂಪೋವನ್ನು ಸುತ್ತ ಕೂಡ ಎಲ್ಲರ ಮೇಲೆ ಗುಂಡಿನ ದಾಳಿ ಮಾಡಿ ಅವನ ಹತ್ಯೆ ಮಾಡ್ತಾರೆ ಒಬ್ಬ ಬಿ ಎಸ್ ಪಿಯ ಎಂ ಎಲ್ ಎನ್ನೇ ಹಾಡು ಹಗಲೇ ಈ ರೀತಿ ಬರ್ಬರವಾಗಿ ಕೊಲೆ ಮಾಡಲಾಗುತ್ತದೆ ಆ ರಾಜು ಪಾಲ್ ಆಗುತ್ತಲ್ಲ ಅದರ ಸಾಕ್ಷಿಯಾಗಿದ್ದವರೇ ಮೊನ್ನೆ ಈ ಹಂತಕರ ಗುಂಡೇಟಿಗೆ ಬಲಿಯಾದಂತಹ ಉಮೇಶ್ ಪಾಲ್ ಹಲವಾರು ವರ್ಷಗಳಿಂದ ಅತೀಕ್ ಜೈಲಿದ್ದಾನೆ ಈಗ ಗುಜರಾತಿನ ಅಹಮದಾಬಾದ್ ನ ಸಾಬರ್ಮತಿ ಜೈಲಲ್ಲಿ ಇದ್ದಾನೆ ಅವನ ಆದೇಶದ ಮೇಲೆಗೆ ಪ್ರಮುಖ ಸಾಕ್ಷಿಯ ಹತ್ಯೆಯಾಗಿದೆ ಆದ್ರೆ ಹತ್ಯೆಯಾಗಿರೋದೆಲ್ಲಿ ಯೋಗಿಯವರ ನಾಡಲ್ಲಿ ಯೋಗಿ ಸುಮ್ಮನೆ ಬಿಡ್ತಾರ ಮೊದಲನೇ ದಿವಸಿಂದಾನೇ ಕಾರ್ಯಾಚರಣೆ ಶುರುವಾಗಿದೆ ಅತೀ ಮದನಿಗೆ ಸೇರಿದ ಮತ್ತೆ ಈ ಹಂತಕರಿಗೆ ನೆರವನ್ನು ಕೊಟ್ಟಂತಹ ಹಣಕಾಸಿನ ನೆರವಿರ್ಬೋದು ಅಥವಾ ಉಳ್ಕೊಳ್ಳಿಕ್ಕೆ ಸ್ಥಾನ ಇರಬಹುದು ಅಥವಾ ಅವರಿಗೆ ವಸ್ತುಗಳನ್ನು ಕೊಟ್ಟವರು ಇಂಥವರ ಮನೆಗಳ ಮೇಲೆಲ್ಲವೂ ಬುಲ್ಡೋಜರ್ ನುಗ್ಗಿದೆ ಅವರ ಆಸ್ತಿ ಪಾಸ್ತಿ ನೆಲಸಮ ಆಗಿದೆ ಅತೀಕ್ ಅಹ್ಮದ್ಗೆ ಸೇರಿದಂತ ಕೋಟ್ಯಾಂತ್ ರೂಪಾಯಿ ಆಸ್ತಿ ಕೂಡ ಜಪ್ತಿಯಾಗಿದೆ ಒಂದಷ್ಟು ಮಣ್ಣಲ್ಲಿ ಮಣ್ಪಾಲಾಗಿ ಪಾಲಾಗೋಗಿದೆ ಪೊಲೀಸರ ಮುಂದಿನ ಗುರಿ ಈ ಸಂಚಿನ ಪ್ರಮುಖ ಪಾತ್ರಧಾರಿ ಅತೀಕ್ ನ ಮೂರನೇ ಮಗ ಅಸ ಕೆಲವೇ ದಿನಗಳಲ್ಲಿ ಈ ಪ್ರಕರಣಕ್ಕೆ ತೆರೆ ಬೀಳೋದಷ್ಟೇ ಅಲ್ಲ ಉತ್ತರ ಪ್ರದೇಶದ ಮಾಫಿಯಾ ಚಟುವಟಿಕೆಗಳ ಅಂತಿಮ ತೆರೆ ಬೀಳುತ್ತೆ ನೋಡ್ತಾ ಇರೋಣ